ನಾವು ಅಮ್ಮನಕಾಯಿ ರುಚಿಯಲ್ಲಿ ಸ್ಪೆಷಲ್ ಆಗಿ ಬರ್ಫಿ ಮಾಡೋದನ್ನ ನೋಡ್ತೀವಿ. ಏನಪ್ಪ ಇದು ಸ್ಪೆಷಲ್ ಆಗಿ ಅಂತ ಹೇಳ್ತಾರೆ? ಬರ್ಫಿ ಬರ್ಫಿ ನಮ್ಗೆಲ್ಲ ಗೊತ್ತೇ ಇದೆ ಅಂತ ಯೋಚನೆ ಮಾಡ್ತಾ ಇದ್ರಾ? ಆದ್ರೆ ಇವತ್ತು ಅಮ್ಮ ನಮ್ಗೆ 5-star ಬರ್ಫಿ ಮಾಡೋದನ್ನ ಹೇಳ್ಕೊಡ್ತಾ ಇದಾರೆ. ನಿಮ್ಗೆ 5-star ಬರ್ಫಿ ಮಾಡೋದ್ ಗೊತ್ತಿದ್ಯಾ? ಖಂಡಿತವಾಗ್ಲೂ ಇಲ್ಲ ಅಲ್ಲ, ಅದಕ್ಕೆ ಅಮ್ಮ ನಮ್ಗೆ ಹೇಳ್ಕೊಡಕ್ಕೆ ಬರ್ತಾ ಇದಾರೆ. ಬನ್ನಿ 5-star ಬರ್ಫಿಗೆ ಏನೇನ್ ಪದಾರ್ಥ ಬೇಕು ಅಂತ ನೋಡೋಣ. ತೆಂಗಿನ ತುರಿ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಹಾಲು, ಸಕ್ಕರೆ, ಏಲಕ್ಕಿ ಪುಡಿ, ಗೋಡಂಬಿ, ದ್ರಾಕ್ಷಿ, ತುಪ್ಪ. ನಮಸ್ಕಾರ ವೀಕ್ಷಕರೆ, ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಕುಕ್ಕಿಂಗ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದ ಅಮ್ಮನ ಕೈ ರುಚಿಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ನಿಮಗೋಸ್ಕರ ಅಂತ ಅಥವಾ ಮಕ್ಕಳಿಗೋಸ್ಕರ ಅಂತ ಸ್ಪೆಷಲ್ ಆಗಿ 5-star ಬರ್ಫಿನ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಅಲ್ಲ, ಬನ್ನಿ. ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನ ಎರಡನ್ನು ತುಪ್ಪ ಹಾಕಿ ಸಪರೇಟ್ ಆಗಿ ಹುರ್ಕೋಬೇಕು. ಅದಕ್ಕೆ ಮೊದಲು ನಾವು ಗ್ಯಾಸ್ ಆನ್ ಮಾಡಿದ್ದೀನಿ, ದ್ರಾಕ್ಷಿ ಗೋಡಂಬಿನ ಹುರಿದಿಟ್ಕೊಂಡ್ಬಿಡೋಣ. ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ಈ ದ್ರಾಕ್ಷಿ ಗೋಡಂಬಿನ ತೆಗೆದಿಟ್ಕೊಂಡ್ಬಿಡೋಣ. ಇದಕ್ಕೆ ಮತ್ತೆ ಸ್ವಲ್ಪ ತುಪ್ಪ ಹಾಕಿ ಚಿಕ್ಕ ಕಪ್ಪಿಂದ 1 cup ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಇದನ್ನ ಹುರ್ಕೊಂಡ್ಬಿಡೋಣ. ಸ್ವಲ್ಪ ಘಮ್ ಅಂದ್ರೆ ಸಾಕು. ಇದೀಗ ಹುರಿದದ್ದಾಗಿದೆ. ಈ ಅಕ್ಕಿ ಹಿಟ್ಟನ್ನ ಪ್ಲೇಟಿಗೆ ತೆಗೆದ್ಬಿಡೋಣ. ಈಗ ಮತ್ತೆ ಒಂಚೂರು ತುಪ್ಪ ಹಾಕೊಳ್ಳೋಣ. ಅಕ್ಕಿ ಹಿಟ್ಟನ್ನ ಚಿಕ್ಕ ಕಪ್ಪಿಂದ 1 cup ತಗೊಂಡಿದ್ದೀವಿ. ಕಡಲೆ ಹಿಟ್ಟು ಕೂಡ ಅಷ್ಟೇ ಹಾಕೋಬೇಕು. ಕಡಲೆ ಹಿಟ್ಟು ಹುರಿದದ್ದಾಗಿದೆ, ಈಗ ಘಮ್ ಅಂತಿದೆ, ತೆಗೆದ್ಬಿಡೋಣ. ಈಗ ಈ ಪ್ಯಾನ್ಗೆ ಹಾಲು ಹಾಕೋಣ. ಒಂದು ಕಪ್ಪು ಕಡಲೆ ಹಿಟ್ಟು ತಗೊಂಡಿದ್ದೀವಿ, 1 cup ಅಕ್ಕಿ ಹಿಟ್ಟು ತಗೊಂಡಿದ್ದೀವಿ, 1 cupನಷ್ಟು ಹಾಲು ಹಾಕ್ತೀವಿ. ಇದಕ್ಕೆ ಸಕ್ಕರೆ ಹಾಕೋಣ. ಸಕ್ಕರೆ ಕೂಡ ಈ ದೊಡ್ಡ ಸ್ಪೂನ್ನಿಂದ 1.5 spoonನಷ್ಟು ಸಾಕು. ಸಕ್ಕರೆ ಹಾಲಲ್ಲಿ ಕರಗ್ತಾ ಇದೆ. ಈಗ ಕಾಯಿ ತುರಿ ಹಾಕ್ಬಿಡೋಣ. ಜೊತೆಗೆ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಹುರಿದಿಟ್ಕೊಂಡಿದ್ದೀವಲ್ಲ, ಇದನ್ನೂ ಇದಕ್ಕೆ ಸೇರಿಸ್ಬಿಡೋಣ. ನಾವೀಗ ಎಷ್ಟೊಂದು ಬರ್ಫಿಗಳು ಮಾಡಿದ್ವಿ ಅಲ್ವಾ,
ರವೆ ಬರ್ಫಿ ಮಾಡಿದ್ವಿ, ಬಾದಾಮ್ ಬರ್ಫಿ ಮಾಡಿದ್ವಿ, ಕಾಯಿ ಬರ್ಫಿ ಮಾಡಿದ್ವಿ, ಸುಮಾರು ಮಾಡಿದ್ದೀವಿ. ಈಗ ಅದರ ಜೊತೆಗೆ ಸ್ವಲ್ಪ ಹೆಸರಲ್ಲಿ ಅಟ್ರಾಕ್ಷನ್ ಇರುವಂತ ಹೊಸದಾದ ಬರ್ಫಿ ಇದು, ಫೈವ್ ಸ್ಟಾರ್ ಬರ್ಫಿ. ಫೈವ್ ಸ್ಟಾರ್ ಬರ್ಫಿ ಅಂದ ತಕ್ಷಣ ಮಕ್ಕಳಿಗೆ ಏನೇನೋ ಇಮ್ಯಾಜಿನ್ ಮಾಡ್ಕೋತಾರೆ, ಅದು ಹೆಸರೇ ಅಷ್ಟು ಅಟ್ರಾಕ್ಟಿವ್ ಆಗಿದೆ ಅಲ್ವಾ. ಇನ್ನು ಇದನ್ನು ತಿಂದು ನೋಡಿದ್ರೆ ನೀವು ನಿಜವಾಗ್ಲೂ ಖುಷಿ ಪಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇದೀಗ ಪಾತ್ರೆ ಬಿಟ್ಕೊಂಡು ಬರ್ತಾ ಇದೆ, ಆಗಿದೆ ಅಂತ ಅರ್ಥ. ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದಕ್ಕೀಗ ಸ್ವಲ್ಪ ಏಲಕ್ಕಿ, ಸ್ವಲ್ಪ ಫುಡ್ ಕಲರ್ ಹಾಕ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಸರಿಯಾಗುತ್ತೆ. ಈಗ ಇದನ್ನ ತುಪ್ಪ ಸವರಿರುವಂತ ತಟ್ಟೆಗೆ ಹಾಕೊಂಡು ಬಿಡೋಣ. ಇದನ್ನ ತಟ್ಟಿಬಿಡೋಣ. ಇದು ತುಂಬಾ ಬಿಸಿ ಇದೆ, ಇದನ್ನ ಲಟ್ಟಣಿಗೆಯಿಂದ ಒಂದ್ಸಲ ಹೀಗೆ ಮಾಡ್ಬಿಡೋಣ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಕಟ್ ಮಾಡ್ಬಿಡ್ಬೋದು. ಈಗ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕ್ಬಿಡೋಣ ಮೇಲೆ. ನಮ್ಮ ಫೈವ್ ಸ್ಟಾರ್ ಬರ್ಫಿ ರೆಡಿಯಾಗಿದೆ. ಈಗ ಹೇಗಾಗಿದೆ ಅಂತ ನೋಡ್ತೀನಿ. ಸಖತ್ತಾಗಿದೆ, ಇದು ಒಂಥರ ಮೈಸೂರು ಪಾಕು ಅಲ್ಲ, ಸೆವೆನ್ ಕಪ್ ಸ್ವೀಟ್ ಅಲ್ಲ, ಕೊಬ್ಬರಿ ಮಿಠಾಯಿ ಅಲ್ಲ, ಎಲ್ಲ ಮಿಕ್ಸ್ ಆಗಿರೋ ಥರ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು. ಆ ಕಡಲೆ ಹಿಟ್ಟು ತುಪ್ಪದಲ್ಲಿ ಹುರಿದೋದಕ್ಕೆ ಘಮ್ಮಂತ ಬೇಸಿನ ಲಾಡು ಸ್ಮೆಲ್ ಬರುತ್ತಲ್ಲ, ಹಾಗೆ ಬಂದಿದೆ. ತುಂಬಾ ಚೆನ್ನಾಗಾಗಿದೆ. ಇದನ್ನು ಬೇಕು ಅಂದರೆ ನಿಮಗೆ ಇನ್ನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ, ಇದರದ್ದು ರ್ಯಾಪ್ ಬರುತ್ತಲ್ಲ ಚಾಕ್ಲೇಟ್ದು ರ್ಯಾಪರ್ಸು, ಅದರಲ್ಲಿ ಸೂತಿ ಕೊಟ್ಬಿಡಿ. ಮಕ್ಕಳಿಗೆ ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಫೈವ್ ಸ್ಟಾರ್ ಬರ್ಫಿ ಮಾಡುವ ವಿಧಾನ: ಪ್ಯಾನ್ನಲ್ಲಿ ಸ್ವಲ್ಪ ತುಪ್ಪ, ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ಈಗ ಪ್ಯಾನ್ನಲ್ಲಿ ಕಡಲೆ ಹಿಟ್ಟನ್ನು ಹಾಕಿ ಬೇರೆಯಾಗಿ ಹುರಿದುಕೊಳ್ಳಿ. ಪ್ಯಾನ್ನಲ್ಲಿ ಸ್ವಲ್ಪ ಹಾಲು, ಸಕ್ಕರೆ, ಕಾಯಿ ತುರಿ, ಹುರಿದ ಅಕ್ಕಿ ಹಿಟ್ಟು, ಹುರಿದ ಕಡಲೆ ಹಿಟ್ಟು, ಏಲಕ್ಕಿ, ಫುಡ್ ಕಲರ್ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ತುಪ್ಪ ಸವರದ ತಟ್ಟೆಗೆ ಹಾಕಿ ಲಟ್ಟಣಿಗೆಯಿಂದ ಲಟ್ಟಿಸಿಕೊಂಡು ಈಗ ಮೇಲೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿಯನ್ನು ಹಾಕಿ ಬೇಕಾದ ಆಕಾರಕ್ಕೆ ಕಟ್ ಮಾಡಿಕೊಂಡು ರುಚಿ ರುಚಿಯಾದ ಫೈವ್ ಸ್ಟಾರ್ ಬರ್ಫಿಯನ್ನು ಸವಿಯಲು ಕೊಡಿ.